ಇಂದು ನಾವು ಯುವ ಜನರೊಂದಿಗೆ ಜಪಸರವನ್ನು ಮಾಡುತ್ತಿರುವಾಗ ನಮ್ಮನ್ನು ಹಾಗೂ ವಿಶ್ವದ ಎಲ್ಲ ಯುವಕ ಯುವತಿಯರನ್ನು ಮಾತೆ ಮರಿಯಮ್ಮನವರಿಗೆ ಸಮರ್ಪಿಸೋಣ. ಮಾತೆ ಮರಿಯಮ್ಮನವರಲ್ಲಿ ಇದ್ದಂತಹ ಶ್ರೇಷ್ಠವಾದ ಗುಣಗಳಾದಂತಹ ಸೇವೆ, ದೀನತೆ, ವಿಧೇಯತೆ, ಪ್ರಾಮಾಣಿಕತೆ, ಈ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ದೇವ ಮಾತೆಯು ಅವರ ಸೇವೆಗೆ ನೆರವಾಗುತ್ತಾರೆ. ಹಾಗೆಯೇ ದೇವರನ್ನು ಮುಂದಿನದಲ್ಲಿ ಹೊತ್ತು ಅವರನ್ನು ಬೆಳೆಸಿ ಪರಿಶುದ್ಧತೆಯ ಜೀವನವನ್ನು ನಮಗೆ ತೋರಿಸುತ್ತಾರೆ. ಮಾತ್ರವಲ್ಲದೆ ಯೇಸುವಿನ ಮರಣದ ತನಕವು ಅವರ ಜೊತೆಯಲ್ಲಿದ್ದು ಅವರನ್ನು ಸಂರಕ್ಷಿಸುತ್ತ ಅವರ ಜವಾಬ್ದಾರಿಯನ್ನು ಪ್ರಾಮಾಣಿಕತೆಯಿಂದ ಮಾಡುತ್ತಾರೆ. ನಾವು ಕೂಡ ಈ ವಯಸ್ಸು ಗುರುಗಳಿಗೆ ಹಿರಿಯರಿಗೆ ನಮ್ಮದಾದಂತಹ ಸೇವೆಯನ್ನು ಮಾಡಲು ನಮಗೆ ಬೇಕಾಗಿರುವಂತಹ ಶಕ್ತಿಯನ್ನು ಪವಿತ್ರಾತ್ಮರ ಜ್ಞಾನಕ್ಕಾಗಿ ಈ ಜಪಸರದಲ್ಲಿ ಪ್ರಾರ್ಥಿಸೋಣ. ಈ ವರ್ಷದಲ್ಲಿ
Santa Maria, Mater Dei, Pater Nostrum, ora pro nobis peccatoribus,
ಸೂಚಿಸುತ್ತಾರೆ. ಸ್ತ್ರೀಯರನ್ನು ಯೋಜಿಸಿದರು ಮತ್ತು ನಿಮ್ಮ ಮದುವೆಯಾಗದೆ ಜೀವನ ಸಂಗಾತಿಗಾಗಿ ಹುಡುಕುತ್ತಿರುವ, ಕೆಟ್ಟ ಚಟಗಳಿಗೆ ಒಳಗಾಗಿ ಜೀವನದಲ್ಲಿ ಯಾವುದೇ ಗುರಿಯಿಲ್ಲದೆ ಜೀವಿಸುತ್ತಿರುವ, ಮಾನಸಿಕ ಖಿನ್ನತೆಗೆ ಒಳಗಾಗಿರುವ ಯುವಕ ಯುವತಿಯರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಈ ಸಮಸ್ಯೆಗಳಿಗೆ ಒಳಗಾಗಿರುವ ಯುವ ಜನತೆಗೆ ಧೈರ್ಯ ಬರಲು ಹಾಗೂ ಸರಿದಾರಿಯನ್ನು ಕೊಡಲು ಬೇಕಾದ ವ್ಯಕ್ತಿಗಳನ್ನು ದೇವರಿಗಳಲ್ಲಿ ಕಲ್ಪಿಸಲೆಂದು ಪ್ರಾರ್ಥಿಸೋಣ. ನಮ್ಮ
ಆದ್ದರಿಂದ ಆಕೆಯ ಆಗಿರುವ ಯಾವುದನ್ನು ಕಾಣಬೇಕು.
ಯೇಸು ಕ್ರಿಸ್ತರ ರಕ್ಷಣಾ ರಹಸ್ಯವನ್ನು ಧ್ಯಾನಿಸಿದ್ದೇವೆ. ಓ ತಾಯಿ, ಪ್ರಭು ಯೇಸು ಕ್ರಿಸ್ತರನ್ನು ನೀನು ಸ್ವೀಕರಿಸಿದೆ, ಅವರನ್ನ ಜಗತ್ತಿಗೆ ನೀನು ನೀಡಿದೆ. ಮಾತ್ರವಲ್ಲ, ಆ ನಿನ್ನ ಪುತ್ರನಿಗೆ ನೀನು ಸಂಪೂರ್ಣ ಶರಣಾಗಿ ಬಾಳಿದೆ. ವಿಶೇಷವಾಗಿ ಸಮಸ್ಯೆಯಲ್ಲಿ, ದುಃಖದಲ್ಲಿ, ಚಿಂತೆಯಲ್ಲಿ, ನೋವಿನಲ್ಲಿ, ಕಷ್ಟದಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳದೆ ಪ್ರಭು ದೇವರಿಗೆ ಪ್ರಾಮಾಣಿಕರಾಗಿ ನೀನು ನಡೆದೆ. ಓ ತಾಯಿಯೇ, ಇನ್ನು ವಿಶೇಷವಾಗಿ ನನ್ನ ಧರ್ಮ ಕೇಂದ್ರದ ISDY ಮಕ್ಕಳನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ನಿನ್ನೊಂದಿಗೆ ಕುಳಿತು ಈ ಜಪಸ್ತರವನ್ನು ಅವರು ಮಾಡಿದ್ದಾರೆ. ವಿಶೇಷವಾಗಿ ಮುಂಬರುವಂತಹ ದಿನಗಳಲ್ಲೂ ಕೂಡ ಅವರ ಕಷ್ಟಗಳಲ್ಲಿ, ನೋವುಗಳಲ್ಲಿ, ಸಮಸ್ಯೆಗಳಲ್ಲಿ, ಈ ಲೋಕದ ಆಶಾ ಪಾಶಗಳಲ್ಲಿ ಸಿಗುತ್ತದೆ ಸದಾ ನಿನ್ನಂತೆ ಪರಿಶುದ್ಧತೆಯ ಪಾವನತೆಯ ಜೀವನವನ್ನು ನಡೆಸಲಿಕ್ಕೆ ಅವರಿಗೆ ಶಕ್ತಿಯನ್ನು ಕರುಣಿಸು. ವಿಶೇಷವಾಗಿ ಕೈಗೊಳ್ಳುವಂತಹ ಕಾರ್ಯಕ್ರಮಗಳನ್ನ ಆಶೀರ್ವದಿಸು. ನಿನ್ನ ಪುತ್ರನ ವಾಕ್ಯದಲ್ಲಿ ವಿಶ್ವಾಸ ಇರಿಸುತ್ತ, ಆ ವಾಕ್ಯದಲ್ಲಿ ನಂಬಿಕೆ ಇರಿಸುತ್ತ, ಆ ವಾಕ್ಯಕ್ಕೆ ಸಾಕ್ಷಿ ಕೊಡುವಂತೆ ಬಲಪಡಿಸು. ಓ ತಾಯಿಯೇ, ಪ್ರಭುವನ್ನು ಮುನ್ನಡೆಸಿದಂತಹ ಮಹಾನ್ ತಾಯಿ ನೀನು, ಈ ನನ್ನ ಯುವಕ ಯುವಕರನ್ನು ಕೂಡ ಮುನ್ನಡೆಸು. ಇವರು ಮಾಡುವಂತಹ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು. ಇವರಿಗಾಗಿ ಪ್ರಾರ್ಥಿಸು ತಾಯಿಯೇ. ಓ ತಾಯಿಯೇ, ವಿಶೇಷವಾಗಿ